ಈಗ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ಸ್ ನಮ್ಗೆ ಇವಾಗ ಬೇಡಿಕೆ ಮಾಡ್ಕೊಂಡಿದ್ದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಸಪೋರ್ಟ್ ಮಾಡಿದ್ರ, ಸೊ ನಿಮ್ಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಖುಷಿ ಆಗ್ತಾ ಇದೆ ನಿಮ್ ಜೋಶ್ ಎಲ್ಲ ನೋಡ್ಬಿಟ್ಟು ಅನಿಸ್ತಾ ಇದೆ. ನಾವು ಇನ್ನೊಂದು 10-15 ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು, ಆ ಜಾಗದಲ್ಲಿ ನಿಮ್ ಜೊತೆ ಇರ್ಬೇಕಿತ್ತು. ಅಂಡ್ ಹುಡುಗರಿಗಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ರ. ಥ್ಯಾಂಕ್ ಯು. ಇದೇ ಜೋಶ್ ಸದಾ ಹೀಗೆ ಇರಲಿ. ನಮ್ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿರಋಣಿ ಆಗಿರ್ತೀವಿ ಜೀವನದಲ್ಲಿ. ಅಂಡ್ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೋತಾ ಇದ್ದೀವಿ, ಬಟ್ ಪರಿಸ್ಥಿತಿ ಸರಿಯಿರಲಿಲ್ಲ, ಮಾತಾಡಕ್ಕಾಗಿರ್ಲಿಲ್ಲ. ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ, ಏನ್ ಹೆಸರು ಮಾಡಿದೀವಿ, ಏನ್ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ, ಅದೆಲ್ಲಾನು ನಮ್ಮ ಡಿಕಾಸ್ ಫ್ಯಾನ್ಸ್, ನಮ್ಮ ಸೆಲೆಬ್ರಿಟಿಗಳು, ಅಂಡ್ ಕರ್ನಾಟಕ ಚಿತ್ರ ಪ್ರೇಮಿಗಳು. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಅಂಡ್ ಇಷ್ಟ ಎಲ್ಲ ಹೋಗಿರ್ಲಿಲ್ಲ, ಒಂದೇ ರೀಸನ್ ಅಂದ್ರೆ ಹೋಗೋ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಬಟ್ ಇದು ನನ್ನ ಜವಾಬ್ದಾರಿ, ಯಾಕಂದ್ರೆ ನಾನು ನಂಬಿಕೊಂಡು ಜಯಣ್ಣ ಆಗ್ಲಿ ಬೋಗಣ್ಣ ಆಗ್ಲಿ ಕೋಟಿಗಟ್ಟಲೆ ದುಡ್ಡಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ. ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಸೊ ನನಗೆ ಸಪೋರ್ಟ್, ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು, ಚರಣ್ ರಾಜ್ ಅವರಾಗಿರ್ಬೋದು, ಕವಿಗಳು, ವಿರಾಟ್, ಸಂಜನ ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್, ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅನಿಲ್, ಅಂಡ್ ನನ್ನ ಕೋ ಡೈರೆಕ್ಟರ್ ಅಭಿ, ಇಲ್ಲಿ ಅಭಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಗ್ರೇಟ್ ಬ್ರಿಜ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್, ಯಾಕಂದ್ರೆ ನಮಗೆ ನಾವು ವೇದಿಕೆ ಮಾಡ್ಕೊಡ್ರಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ, ನನ್ನ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ. ನಿಮ್ಮ ಆರೋಗ್ಯ ಹೇಳ್ತಾ ಇರೋರು ಯಾರು ನಿಮ್ ಜೀವನ ಏನು